ಓಕೆ ಈಗಷ್ಟೇ ಆಮ್ ಆದ್ಮಿ ಪಕ್ಷವನ್ನು ಸೇರ್ಪಡೆ ಆಗಿರುವಂಥ ಭಾಸ್ಕರ್ ಅವರು ನಮ್ಮ ಜೊತೆಗಿದ್ದಾರೆ ಮಾತಾಡ್ಸೋಣ ಸರ್ ಪೊಲೀಸ್ ವೃತ್ತಿ 39 ವರ್ಷಗಳ ಸೇವೆ ಸಲ್ಲಿಸಿ ಲಾಠಿ ಹಿಡಿದು ಸೇವೆ ಮಾಡಿದ್ರಿ ಈಗ ಪೊರ್ಕೆ ಹಿಡಿದು ಸೇವೆ ಮಾಡೋಕೆ ಹೊರಟಿದ್ದೀರಿ ಯಾಕೆ ಈ ಬದಲಾವಣೆ ಪಾರ್ಟಿ ಲಾಠಿ ಬಿಟ್ಟು ಪೊರ್ಕೆ ಹಿಡಿದಿರೋದು ಅದು ಒಂದು ಥರ ಲಾಠಿನ ಒಂದು ರೀತಿಯ ಪರಕೆ ಪರಕೆನ ಒಂದು ರೀತಿಯ ಲಾಠಿನೇ ಇದು ಅಲ್ಲಿ ಲಾಠಿಯಿಂದ ಸ್ವಚ್ಛತೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ವಿ ನಿಜವಾದ ಪರಕೆ ಇಟ್ಕೊಂಡು ಈಗ ಸ್ವಚ್ಛತೆ ಮಾಡೋಕ್ಕೆ ನಾವು ಪ್ರಾರಂಭ ಮಾಡೋ ಪಕ್ಷ ಇದು ಕರ್ನಾಟಕದಲ್ಲಿ ಕಳೆದ 30 ವರ್ಷದಲ್ಲಿ ಎಲ್ಲ ಪಕ್ಷಗಳಿಗೂ ನಾನು ಒಳಗೆ ಹೊರಗೆ ಚೆನ್ನಾಗಿ ನೋಡಾಗಿದೆ ನಾಯಕರಿಗೂ ಚೆನ್ನಾಗಿ ನೋಡಾಗಿದೆ ನನಗೆ ಕರ್ನಾಟಕದಲ್ಲಿ ಯಾವ ಪದಾರ್ಥದ ಕಮ್ಮಿ ಇಲ್ಲ ಎಲ್ಲ ಇದೆ ಒಂದು ಉತ್ತಮ ಆಡಳಿತ ಹಾಗೂ ಉತ್ತಮ ನಾಯಕತ್ವ ಕೊರತೆ ಇದೆ ಅಲ್ಲಿಗೆ ಭ್ರಷ್ಟಾಚಾರ ಗಗನ ಪಾರಾಗಿ ಹೊರಗಡೆ ಹೋಗಿದೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ್ಕೆ ಎರಡೆರಡು ಸಂಸ್ಥೆ ಇದೆ ಎ ಸಿ ಬಿನೂ ಇದೆ ಲೋಕಾಯುಕ್ತನೂ ಇದೆ ಆದರೂ ಸಹ ಭ್ರಷ್ಟಾಚಾರ ಏನೂ ಮಿತಿ ಮೀರಿ ಹೋಗ್ತಾ ಇದೆ ಅಲ್ಲಿಗೆ ದೆಹಲಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮೇಲೆ ಹಾಕಿರುವಂಥ ಕಡಿವಾಣ ಮತ್ತು ಶಾಲೆಗಳ ಅಭಿವೃದ್ಧಿ ಇರಲಿ ಆಸ್ಪತ್ರೆ ಅಭಿವೃದ್ಧಿ ಇರಲಿ ಯಮುನಾ ನದಿಯಿಂದ ತೊಗೊಂಬಂದು ಕೆರೆಗಳ ಅಭಿವೃದ್ಧಿ ಇರಲಿ ಮತ್ತು ಟ್ರಾನ್ಸ್ಪೋರ್ಟ್ ಇಲ್ಲಿ ಅವ್ರು ಮಾಡಿರುವಂಥ ಬದಲಾವಣೆಗಳೆಲ್ಲ ನೋಡಿದ್ರೆ ಇದು ಒಳ್ಳೆ ಆಡಳಿತನ ಬೆಂಗಳೂರಲ್ಲೂ ತರ್ಬೋದು ಕರ್ನಾಟಕದಲ್ಲಿ ಕೂಡ ತರ್ಬೋದು ಯಾಕಂದರೆ ಇಷ್ಟೊಂದು ನಾವು ಟ್ಯಾಕ್ಸ್ ಕೊಡ್ತೀವಿ ಮತ್ತು ಬಡವ್ರ ಸಂಖ್ಯೆ ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ ಆದರೆ ಬಡವ್ರ ಸಲುವಾಗಿ ದುಡ್ಡು ಖರ್ಚಾಗ್ತಾ ಇರೋದು ಮಾತ್ರ ಜಾಸ್ತಿ ಆಗ್ತಾ ಇದೆ ನೀವು ರಾಜೀನಾಮೆ ಕೊಟ್ಟಾಗ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂಥ ಮಾತುಗಳು ಬಹಳ ದೊಡ್ಡ ವರ್ಷದಿಂದ ಈ ಪಕ್ಷ ಆ ಪಕ್ಷ ಹೇಳ್ತಾ ಇದ್ರೆ ನಾನು ಸುಮ್ಮನೆ ಇದೆ ನಾನೆಲ್ಲ ಒಂದು ಸ್ಟೇಟ್ ಒಮ್ಮೆಲ್ಲೂ ಕೊಟ್ಟಿಲ್ಲ ನಾನು ಆಮ್ ಆದ್ಮಿಗೆ ಕರ್ನಾಟಕದ ಮಟ್ಟದಲ್ಲಿ ಯಾವ ರೀತಿಯಾಗಿ ನೆಲೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಯಾಕೆಂದ್ರೆ ಅಲ್ಲಿ ಚೆನ್ನಾಗಿದ್ದಾನಲ್ಲೇ ತುಂಬಾ ಚೆನ್ನಾಗಿದೆ ಎಲ್ಲ ಕಾಣ್ತಾ ಇದೆ ಒಬ್ರು ಇಲ್ಲಿ ಹೋಗಿ ನಾವು ವ್ಯವಸ್ಥಿತವಾಗಿ ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಹೋದರೆ ನೀವು ನೋಡಿ ಎಷ್ಟು ಲಕ್ಷ ಜನ ಬಂದು ಸೇರ್ಕೊಳ್ತಾರೆ ಬೇರೆ ಕಡೆಯಿಂದ ಅವ್ರಿಗೆ ಅದರ ಜಿಗುಪ್ಸೆ ಬಂದುಬಿಟ್ಟಿದೆ ಅವ್ರಿಗೆ ಜಿಗುಪ್ಸೆ ಬಂದುಬಿಟ್ಟು ಹೊರಗಡೆ ಬಂದು ಸೇರ್ತಾರೆ ಅಲ್ಲಿಗೆ ನಿಮ್ಮ ಚಾನಲಲ್ಲೇ ನೀವು ನೋಡಿ ನಿಮ್ಮ ಚಾನಲ್ ಎಷ್ಟು ಬೈತೀರಾ ನೀವು ಸರ್ಕಾರಕ್ಕೆ ನೀವು ರಂಗಣ್ಣವ್ರು ಎಷ್ಟು ಬೈತಾ ಇರ್ತಾರೆ ಮಾನ ಮರ್ಯಾದೆ ಇಲ್ಲ ಅಂತ ಬೈತಾ ಇರ್ತಾರೆ ಸೊ ನಾವು ಮಾನ ಮರ್ಯಾದೆಯನ್ನು ಕಾಪಾಡಿ ಕರ್ನಾಟಕ ಒಂದು ಒಳ್ಳೆ ಪ್ರಗತಿಯ ಹಾದಿಯಲ್ಲಿ ಪಾರದರ್ಶಕವಾಗಿ ನಾವು ತರಕ್ಕೆ ಪೂರ್ಣ ರೀತಿಯ ಪ್ರಯತ್ನ ಮಾಡ್ತೀವಿ ಹಿಂದೆ ಪ್ರಭಾವಿ ಹುದ್ದೆಯಲ್ಲಿ ಇದ್ದವರು ಕೂಡ ಅಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ತರಬಹುದಿತ್ತು ಈಗ ಅಲ್ಲಿ ತರಲೇಕ್ಕೆ ಆಗದೆ ಇರುವಂತಹ ಬದಲಾವಣೆಗಳನ್ನ ರಾಜಕೀಯ ಮೂಲದಿಂದ ಯಾವ ತರ ಬದಲಾವಣೆಗಳು ನಾವು ಕಾರ್ಯಾಂಗದಲ್ಲಿ ಬದಲಾವಣೆ ತರಬಹುದು ಶಾಸಕಾಂಗದಲ್ಲಿ ಕೂಡ ಬದಲಾವಣೆ ತರೋದು ಬಹಳ ಮುಖ್ಯ ಶಾಸಕಾಂಗ ಒಂಥರ ಸೋಲ್ ಇದ್ದಂಗೆ ಕಾರ್ಯಾಂಗ ಒಂಥರ ಬಾಡಿ ಇದ್ದಂಗೆ ಅದು ಸೊ ಬಾಡಿ ಹ್ಯಾಸ್ ಇಟ್ಸ್ ಲಿಮಿಟೇಷನ್ ಸೋಲ್ ಇಸ್ ಅನ್ಲಿಮಿಟೆಡ್ ಸೊ ಇನ್ನೊಂದು ಇದೇ ಸ್ಪೆಕ್ಟ್ರಮ್ ವೈಡ್ ಮಾಡಿಬಿಟ್ಟು ಆ ಸ್ಪೆಕ್ಟ್ರಮಿಂದ ಬರ್ತಾ ಇದ್ದಾರೆ ಯಾಕೆಂದ್ರೆ ಈಗ ಡೆಲ್ಲಿಯಲ್ಲಿ ಆಡಳಿತ ನಡೆಸಬೇಕಾದಂಥ ಸಂದರ್ಭದಲ್ಲಿ ಭಾಳಷ್ಟು ಮಾತುಗಳು ಅಂದರೆ ಒಂದು ಕೇಂದ್ರಾಡಳಿತ ಪ್ರದೇಶವನ್ನು ನಡೆಸೋದು ಭಾಳ ಸುಲಭ ಆದರೆ ಒಂದು ಇಂಡಿಪೆಂಡೆಂಟ್ ರಾಜ್ಯವನ್ನು ನಡೆಸೋದು ಕಷ್ಟ ಅನ್ನೋ ಮಾತುಗಳು ಇಂಡಿಪೆಂಡೆಂಟ್ ಸ್ಟೇಟ್ಗಳನ್ನ ಇದು ಮಾಡೋದು ಕಷ್ಟ ಅನ್ನೋ ಮಾತುಗಳು ಇರ್ತವೆ ಈ ಕರ್ನಾಟಕ ಚೆನ್ನಾಗಿ ಮಾಡ್ಬೋದು ನಮಗೆ ಐ ಗಾಟ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಮತ್ತು ನಮ್ಮ ತಂಡದವರು ಕೂಡ ಭಾಳ ಎಕ್ಸ್ಪೀರಿಯನ್ಸ್ ಇರೋರೇ ಒಳ್ಳೆ ಒಳ್ಳೆ ಜನ ನಮ್ಮ ಜೊತೆ ಬಂದು ಸೇರ್ಕೊಳ್ತಾರೆ ಇದಿಷ್ಟು ಭಾಸ್ಕರ್ ಅವ್ರ ಮಾತು ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ಇಡಗುಂದಿ ಪಬ್ಲಿಕ್ ಟಿವಿ ನವದೆಹಲಿ